ಪೈಲ್ವಾನ್ ಸಿನಿಮಾ ಅಂತೂ ಸುದೀಪ್ ಅವರ ಸಿನಿ ಕರಿಯರ್ನಲ್ಲಿ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಬೇರೆ ಸಿನಿಮಾಗಳ ಪಾತ್ರಗಳು ಬೇರೆ, ಈ ಪಾತ್ರನೇ ಬೇರೆ. ಅಂದರೆ ಆನ್ ಸೆಟ್ಟಲ್ಲಿ ಬೇಕಾದರೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೋದಿತ್ತು, ಬಟ್ ಇದು ಟೆಕ್ನಿಕಲಿ ಚೇಂಜಸ್ ಮಾಡೋಕ್ಕಾಗಲ್ಲ. ಕುಸ್ತಿ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟೆಕ್ನಿಕಲಿ ಒಂದೇ ರೀತಿಯಾದಂಥ ಒಂದು ಸರ್ಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫಸ್ಟ್ ಟೈಮ್ ಈ ಥರ ರೋಲ್ ಮಾಡ್ತಿರೋದು, ನಿಮ್ಗೆ ಎಷ್ಟು ಚಾಲೆಂಜ್ ಅನ್ನಿಸ್ತು? ಸೊ ಹೇಗಿದಾಯ್ತು ಸರ್ ನೀವು ತರಬೇತಿ ಎಲ್ಲ? ಚಾಲೆಂಜ್ ಅಂದರೆ ತುಂಬ ದೊಡ್ಡ ಬ್ಯಾಡ್ ಅನಿಸ್ತಾ ಇತ್ತು ನನಗೆ ಕೆಲವು ಟೈಮ್. ಅದು ಸಿನಿಮಾ ಶೂಟಿಂಗಲ್ಲೂ ನೋವಾಗಿ ಸ್ಟಾರ್ಟ್ ಆಗ್ತಾಯಿತ್ತು, ಬಾಡಿ ಟಯರ್ಡ್ ಆಗ್ತಾಯಿತ್ತು ನನಗೆ, ಆ್ಯಂಡ್ ಇಲ್ಲದೇ ಇರೋವಂಥ ಒಂದು ಡಯಟು, ಲಾಟ್ ಆಫ್ ಡಿಸಿಪ್ಲಿನ್ ರಿಕ್ವೈರ್ಡ್. ಸಿ, ಡಿಸಿಪ್ಲಿನ್ ನನಗೆ ಹೊಸದಲ್ಲ, ಬಟ್ ಈ ವಿಚಾರದಲ್ಲಿ ಹೊಸದು ಏನೋ. ಸೊ ತುಂಬ ಈ ಕಡೆ ತಿರುಗಿದ್ರೆ ಒಬ್ಬರು ಟ್ರೈನರ್ ಇರ್ತಾರೆ, ಆ ಕಡೆ ತಿರುಗಿದ್ರೆ ಒಬ್ಬರು ಇದ್ದಾರೆ, ಈ ಕಡೆ ತಿರುಗಿದರೆ ಇವರು ಒಬ್ಬರು ಡಯಟಿಷಿಯನ್ ಇದ್ದಾರೆ, ಅದು ಮಾಡಬಾರ್ದು, ಇದು ಕುಡಿಬೇಕು, ಅದು ಮಾಡಬೇಕು, ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಇದು ಯಾವುದು ಅಭ್ಯಾಸ ಇಲ್ವ ನನಗೆ. ಈ ಮಧ್ಯದಲ್ಲಿ ಶೂಟಿಂಗು, ಕುಸ್ತಿ ಟ್ರೈನಿಂಗ್ ಅಂತ ಇದಂತ, ಇದನ್ನು ಹಿಂಗೆ ಹಿಡ್ಕೊಬೇಕು, ಟೆಕ್ನಿಕಲಿ ಹಿಂಗೆ ಮಾಡಬೇಕು, ಹಿಂಗೆ ಬೀಳಬೇಕು. ಸೊ ನಮಗೆ ಅವೆಲ್ಲ, ಇವಾಗ ನೀವು ಟೀಸರಲ್ಲಿ ನೋಡಿದ್ರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಬೀಳೋದು ಸ್ಮಾಲ್ ಜೋಕ್ ಅಲ್ಲ, ಅದು ಹೆಚ್ಚು ಕಮ್ಮಿ ಅಂದರೆ ನಿಮ್ಮ ನೆಕ್ ಹೊರಟೋಗುತ್ತೆ, ಸ್ಪೈನ್ ಪ್ರಾಬ್ಲಮ್ ಆಗೋಗುತ್ತೆ. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್ ಆಲ್ ದಟ್ ಥಿಂಗ್ಸ್. ಸೊ ಇಟ್ಸ್ ಟೇಕನ್ ಅಸ್ ಟೈಮ್ ಆ್ಯಂಡ್ ಚಾಲೆಂಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲೆಂಜ್ ಒಟ್ಟಿಗೆ ಅವಾಗವಾಗ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು, ಭಯ ಆಗ್ತಾಯಿತ್ತು ಕೆಲವು ಟೈಮು. ಭಯ ಏನಕ್ಕಂದ್ರೆ ಇದು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇದು ಮಾಡ್ಬೇಕಾರೆ. ನನಗೆ ಆಲ್ರೆಡಿ ಪೈಲೋನಲ್ಲಿ ಒಂದು ಸತಿ ರಿಬ್ ಹೇರ್ಲೈನ್ ಫ್ರ್ಯಾಕ್ಚರ್ ಆಗಿದೆ, ಅದನ್ನ ಇಟ್ಕೊಂಡೆ ಶೂಟಿಂಗ್ ಮಾಡಿದ್ದೀವಿ ನಾವು. ನೀವು ಹೇಳಿದ ಹಾಗೆ ಕೆಲವು ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಶುರು ಮಾಡಿದ್ದಂತ ಹೌದು, ಬೇಡ ಅಂತ ಅನಿಸಿದ್ದು ಹೌದು. ಬಟ್ ಐ ಗೆಸ್ ವಿ ಆಲ್ ಸ್ಟುಡ್ ಟುಗೆದರ್ ಫಾರ್ ಅ ವೆರಿ ಲಾಂಗ್ ಟೈಮ್. ಬಿಕಾಸ್ ನಾನು ಫಿಸಿಕಲಿ ಸ್ಟ್ರೈನ್ ಆಗ್ತಾಯಿದ್ರೆ ನಮ್ಮ ಟೀಮು, ದಟ್ ಈಸ್ ಕ್ವಿಟಪ್ಪ ಇರ್ಬೋದು, ದೇವು ಅವರೆಲ್ಲ ಇರ್ಬೋದು, ಅವ್ರು ಮೆಂಟಲಿ ಸ್ಟ್ರೆಸ್ ಆಗ್ತಾಯಿತ್ತು ಅವರಿಗೆ. ಒಂದು ಹಾಸ್ಪಿಟಲ್ಲು, ಇನ್ನೊಂದು ದೇವಸ್ಥಾನ ಬಿಟ್ಟರೆ, ಇಫ್ ಐ ಆಮ್ ನಾಟ್ ರಾಂಗ್, 95% ಆಫ್ ದ ಸಿನಿಮಾ, ಮೋಸ್ಟ್ ಆಫ್ ದ ಸಿನಿಮಾ ಎಲ್ಲ ಸೆಟ್ಗಳಲ್ಲಿ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು, ಎಸ್. ನೀವು ಹಾಸ್ಪಿಟಲ್ ಅದು ಒಂದಿನ, ಆ್ಯಂಡ್ ಮೈಸೂರಲ್ಲಿ ಅರೌಂಡ್ 8-9 days ಐ ಥಿಂಕ್ ಮೈಸೂರು ಕಡೆ ಟೆಂಪಲ್ ಒಂದು ಬಿಟ್ಟರೆ, ಎವ್ರಿಥಿಂಗ್ ಇಸ್ ಅ ಸೆಟ್, ಎವ್ರಿಥಿಂಗ್ ಇಸ್ ಅ ಸ್ಟುಡಿಯೋ. ಅಷ್ಟು ಅದ್ಭುತವಾಗಿ ಮಾಡ್ಯಾರ ಅವರು, ಪ್ರತಿಯೊಂದಕ್ಕೂ ಖರ್ಚಿದೆ ಆ್ಯಂಡ್ ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು, ಖುಷಿ ಆಗ್ತಾಯಿತ್ತು. ಸಿ ಅಂದರೆ ಸಿನಿಮಾಗೇನು ಕೊರತೆ ಕೊಟ್ಟಿಲ್ಲ, ಪ್ರತಿ ನಿರ್ಮಾಪಕರು ಆ ಸೆಟ್ಗಳನ್ನ ಹಾಕಿ ಪಿಕ್ಚರ್ ಇನ್ನೂ ಚೆನ್ನಾಗಿ ಬರಬೇಕು ಅಂದಾಗ ಒಂಥರ ಯಾವುದೇ ಕಲಾವಿದರಿಗಾಗಲಿ ಬಿಕ್ಕಿದವರಿಗೆ ಖುಷಿನೇ, ಯಾಕಂದ್ರೆ ಅವರು ಪ್ರೀತಿಸ್ಬೇಕಲ್ಲ ಆ್ಯಂಡ್ ಇನ್ನೊಂದೇನು ಅವ್ರು ತಾನೇ ಬಂಡವಾಳ ಹಾಕಬೇಕು. ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ವೆನ್ ದೀಸ್ ಥಿಂಗ್ಸ್ ಹ್ಯಾಪನ್. ಸರ್, ನೀವು ತುಂಬ ಡಯಟಲ್ಲಿದ್ರಿ, ಫುಡ್ ಡಯಟಲ್ಲಿ, ಶೂಟಿಂಗ್ ಸ್ಪಾಟಲ್ಲೆಲ್ಲ 1 o'clock ಆದ ತಕ್ಷಣ ನನ್ನ ಹೊಟ್ಟೆ ಹಸಿವಾಗ್ತಿದೆ, ಊಟ ಮಾಡೋಣ ಅಂತ ಹೇಳ್ತಾ ಇದ್ರಂತೆ. ಸೊ ಅಷ್ಟರ ಮಟ್ಟಿಗೆ ಡಯಟ್ ಮಾಡ್ತಾ ಇದ್ರ ಅಂತ ಅಂದರೆ, ಡಯಟ್ ಇಸ್ ನಾಟ್ ಉಪವಾಸ ಆ ಥರ ಅಲ್ವಲ್ಲಮ್ಮ. ಏನಂದರೆ ಒಂದು ಡಯಟ್ ಅಂದರೆ ದಿಸ್ ಅ ರೊಟೀನ್, ಒಂದು ಡಯಟ್ ಚಾರ್ಟ್ ಇರ್ತದೆ, ಇಷ್ಟೇ ತಿನ್ನಬೇಕು ಬೆಳಗ್ಗೆ, ಇಷ್ಟೇ ಇರಬೇಕು, ಇಷ್ಟು ಸೊ 11 ಮಧ್ಯೆ ಇಷ್ಟು ತಿನ್ನಬೇಕು, ಇದಿರಬೇಕು, ಅದು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನಿಮಗೆ ಜಾಸ್ತಿ ಆಯಿತು ಅಂತ ಅನ್ಸಲ್ಲ, ಕಮ್ಮಿ ಆಯಿತು ಅನ್ಸಲ್ಲ, ಬಟ್ ಹಸಿವು ಬೇಗ ಜಾಸ್ತಿ ಆಗ್ತಾಯಿತ್ತು. ಬಿಕಾಸ್ ವರ್ಕೌಟ್ ಮಾಡ್ತಾ ಇದ್ವಿ, ಇಲ್ಲಿ ಬೇರೆ ಎನರ್ಜಿ, ಕೆಲಸ ಮಾಡ್ತಾ ಇದೆ ಅಂದರೆ ಅಗೇನ್ ಎನರ್ಜಿ ಇಸ್ ಗೋಯಿಂಗ್ ಇನ್. ಏನೋ ಈ ಡಯಟ್ ಮಾಡಬೇಕಾದ್ರೆ, ಜಿಮ್ ಮಾಡಬೇಕಾದ್ರೆ ಈ ಎಕ್ಸಸ್ ಎನರ್ಜಿ ಇರಲ್ಲ. ಸೊ ಎಕ್ಸಸ್ ಎನರ್ಜಿಗೆ ಏನು ಮಾಡಬೇಕು, ಏನೇನೋ ತಿನ್ನಂಗೂ ಇಲ್ಲ. ಸೊ ಅದೆಲ್ಲ ಇದ್ದಾಗ ಏನಾದ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಆ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಒಂದೊಂದು ಖಾಲಿ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಯಾರು ಸಾಯಿಸ್ಬಿಡ್ಬೇಕು ಯಾರಿಗಾರ ಅನ್ಸ್ಬಿಡೋದು. ಅಷ್ಟು ಥರ ಇನ್ನೊಂದು ಶಾರ್ಟ್ ಇದೆ ಅಂದ್ಬಿಟ್ರೆ ಟೈಮೆಲ್ಲ ನೋಡೋದು ಏನು ಬಿಡ ಸ್ವಲ್ಪ. ಯಾಕಂದರೆ ಇಟ್ ಸ್ಟಾರ್ಟೆಡ್ ಇರಿಟೇಟಿಂಗ್ ಅಸ್, ಹೊಟ್ಟೆ ಎಲ್ಲ ಒಂಥರ ಆಗಿ ತಲೆ ಸುತ್ತಾಗಿ ಸ್ಟಾರ್ಟ್ ಆಗುತ್ತೆ. ಸಿ, ದ ಪಾಯಿಂಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಹಂಗ, ಇಟ್ ಯೂಸ್ ಟು ಮೇಕ್ ಮಿ ಫೀಲ್ ಗಿಡಿ, ತಲೆ ಸುತ್ತಾಗಿ ಸ್ಟಾರ್ಟ್ ಆಗೋದು ಸ್ವಲ್ಪ. ಬಿಕಾಸ್ ಬೇಕಾಗಿರೋ ಶುಗರ್ ಹೋಗ್ತಾಯಿಲ್ಲ, ಕಾರ್ಬ್ಸ್ ಹೋಗ್ತಾಯಿಲ್ಲ, ಸಾಲ್ಟ್ ಹೋಗ್ತಾಯಿಲ್ಲ. ಸೊ ಫಸ್ಟು 2-3 months ಅಂತೂ ನನಗೆ ಸಾಲ್ಟ್ ಕೊಡಲಿಲ್ಲ ಯಾರು, ದಿಸ್ ನೋ ಶುಗರ್, ದಿಸ್ ನೋ ಸಾಲ್ಟ್ ಆಲ್ಸೋ. ಸೊ ನೀವು ಏನು ತಿಂದರೂ ಉಪ್ಪಿಲ್ಲ ಅದರಲ್ಲಿ, ಕೆಲವು ಟೈಮ್ ವಾಂತಿ ಬರೋಂಗಾಗೋದು ನೋಡಿದ್ರೆ, ಏನು ತಿಂತಾಗಿ ಉಪ್ಪಿಲ್ಲ ಅಂದರೆ ಒಂದು ಏನೋ ಒಂದು ಚೂರು ಬೇಕಲ್ಲ, ಎಂಥದ್ದು ಇಲ್ಲ ಅಂದಾಗ ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಇಫ್ ಯು ಕೇಳಿದ್ರೆ. ಇವತ್ತು ಸೋ ಬ್ಯೂಟಿಫುಲ್ಲಿ ವಿ ಸ್ಟಾರ್ಟೆಡ್ ಅಕಾಮಿಡೇಟಿಂಗ್ ಆ್ಯಂಡ್ ಗೆಟಿಂಗ್ ಅಕಸ್ಟಮ್ ಟು ಆಲ್ ದಿ ಹ್ಯಾಪನಿಂಗ್. ಹೇಗಿತ್ತು ಅಂದರೆ, ಒಂದು ಉಪ್ಪಿಲ್ಲದೆ ಹೇಗೆ ಬದುಕ್ಬೋದು, ಹೇಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಖುಷಿಯಾಗಿ, ಅದನ್ನೇ ಒಂದು ಸ್ವಲ್ಪ ವಾರಗಳಾಗ್ತಿದ್ದ ಹಾಗೆ. ಸ್ವೀಟ್ ಇಲ್ಲದೆ ಹೇಗೆ ಎಲ್ಲ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವೀಟ್ ಅಂದರೆ ನನ್ನ ಐ ವಾಸ್ ನಾಟ್ ಅ ಸ್ವೀಟ್ ಪರ್ಸನ್,
ಬಟ್ ಕಾಫಿಗೂ ಶುಗರ್ ಇಲ್ಲದೆ, ಇದಕ್ಕೂ ಇಲ್ಲದೆ, ಸ್ವೀಟ್ ಅಂತೂ ಬಾಯಿಗೆ ಹಾಕಲಿಲ್ಲ ನಾನು ಈ ಒಂದೂವರೆ ವರ್ಷದಲ್ಲಿ. ಶೂಟಿಂಗ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಏನೇನು ಇಷ್ಟ ಎಲ್ಲ ತರಿಸ್ಕೊಂಡು ಬಂದ್ರೆ ಅವ್ನು ತಿಂದ್ರ? ನನಗೆ ಒಂದು ಖುಷಿ ಏನಂದ್ರೆ ಅಂತ ಆಸೆ ನನಗೆ ಫಸ್ಟಿಂದನೂ ಇಲ್ಲ. ಬಟ್ ಚಿಕ್ಕಪುಟ್ಟ ಮುರುಕಲು ನಮ್ಮ ಚಿಕ್ಕದಿರ್ಬೋದು ಅದಿರ್ಬೋದು ಏನೋ ಒಂದು ಬಾಯಿಗೆ ಹಾಕೋತಾ ಇರ್ತದೆ ನಾನು, ಇಲ್ಲ ಅಂತೇನಿಲ್ಲ, ಇಲ್ಲ ಹಿಂಗೆ ಮಾಡೋಂಗಿಲ್ವೇ ನಥಿಂಗ್. ಈವನ್ ಆಫ್ಟರ್ ಮುಗಿದ್ಮೇಲೂ ಕೂಡ ನಾನು ಫಸ್ಟೇ ಹೇಳಿದ್ದೆ, ಮುಗಿದ್ಮೇಲೆ ಒಂದು ಫುಲ್ ಇದು ತಿನ್ಬಿಡ್ತೀನಿ ನಾನು, ಬಟರ್ ಚಿಕನ್ ತಿನ್ನಬೇಕು ನನಗೆ, ನಂಗೆ ಇದು ತಿನ್ನಬೇಕು ನಾನು ಅದು ತಿನ್ನಬೇಕು. ಆ ಕಾನ್ಷಿಯಸ್ನೆಸ್ ಕುತ್ಕೊಂಡ್ಮೇಲೆ ಗಿಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾರ ಮಾಡಿಬಿಟ್ಟು ವರ್ಕೌಟ್ ಮಾಡಲಿಲ್ಲ ಅಂದರೆ ಒಂದಿನ ಯು ಸ್ಟಾರ್ಟ್ ಫೀಲಿಂಗ್ ವೆರಿ ಗಿಲ್ಟಿ. ನಾನು ಆ ಫೇಸಲ್ಲಿ ಇದ್ದೀನಿ ಈಗ.